ರಮೇಶ್ ಜಾರಕಿಹೊಳಿ ಅವ್ರಿಗೆ ನೋಡ್ರಿ, ಈಗ ಅವ್ರಿಗೆ ಕೊಡಬೇಕು. ಅವರು ಈ ಬಿ ಜೆ ಪಿ ಸರ್ಕಾರ ಬರ್ಲಾಕ ಅವ್ರದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಐತಿ. ಇದು ಷಡ್ಯಂತ್ರ ಮಾಡದಂಥದ್ದು, ಇದು ಷಡ್ಯಂತ್ರದಿಂದ ಮೋಸ ಮಾಡ್ದಂಥ. ಮೋಸ ಮಾಡೋದ್ರಾಗ ನಮ್ಮಲ್ಲಿಯವರು ಒಬ್ಬರು ಮಹಾನ್ ನಾಯಕರ ಮಗ ಅದಾರ, ಅಲ್ಲಿ ಕಾಂಗ್ರೆಸ್ನವ್ರಿಗೆ ಮಾಡ್ಲಕ್ಕತ್ತಲ್ಲದಂತ. ಇವತ್ತು ಏನು ನಿನ್ನೆ ಮೊನ್ನೆ ಯಾರ್ದದು ಅಶ್ವಥ್ ನಾರಾಯಣ ತೆಗೆದ್ರ, ನಿನ್ನೆ ತಾವೇ ಕೆ ಪಿ ಎಸ್ ಸಿ ಒಳಗೆ ಹೋಗಿ ಸಿಗ್ಬಿದ್ದಾರಲ್ಲ ತೆಗ್ನಾಗ. ನಿನ್ನೆ ನನ್ನ ಮ್ಯಾಗ ಒಂದು ಕಂಪ್ಲೇಂಟ್ ಮಾಡ್ಯಾರ ಆ್ಯಂಟಿ ಕರಪ್ಷನ್ ಇದ್ರಾಗ, ಯತ್ನಾಡ್ರು ಕೆ ಪಿ ಎಸ್ ಸಿಯಲ್ಲಿ ಭ್ರಷ್ಟಾಚಾರ ಇದೆ, ಪೊಲ್ಯೂಷನ್ ಬೋರ್ಡ್ನಲ್ಲಿ ಇದೆ ಅಂತ ಹೇಳ್ಯಾರ. ಅವ್ರ ಬಳಿ ಸಾಕಷ್ಟು ಮಾಹಿತಿ ಇರ್ಬೋದು, ಅವ್ರನ್ನ ತನಿಖೆ ಮಾಡ್ಬೇಕಂತ. ಈಗ ಡಿ ಕೆ ಶಿವಕುಮಾರ್ನ ಅವ್ರ ತಮ್ಮ 25 ಲಕ್ಷ ರೂಪಾಯಿ ಒಂದು ಬಡ ಕುಟುಂಬ ಕಡೆ ರೊಕ್ಕ ತೊಗೊಂಡು ಆ ಕುಟುಂಬದ ತಾಯಿ ಮತ್ತು ಆ ಮಗ ಹೋದರೆ ಅವನಿಗೆ ಒದ್ದೊಳಗೆ ಹಾಕ್ತೀನಿ, ನಿನಗೆ ನಮ್ಮ ಕನಕ್ಪುರ್ನ ಗ್ರ್ಯಾನೈಟ್ ಕರ್ಷರ್ನಲ್ಲಿ ಹಾಕ್ತೀನಿ ಅಂತ ಏನು ಮಾತಾಡ್ಯಾರಲ್ಲ, ಇಂಥವ್ರು ತನಿಖೆ ಆಗಬೇಕು. ಇವರು ಕೆಲವು ಮಂದಿ ಎಲ್ಲ ಪಾರ್ಟಿಯಾಗಿ ಅಡ್ಜಸ್ಟ್ಮೆಂಟ್ ಅದ, ಬಿ ಜೆ ಪಿ ಹೆಂಗನೂ ಮಹಾನ್ ನಾಯಕನೂ ಅಡ್ಜಸ್ಟ್ಮೆಂಟು, ಡಿ ಕೆ ಶಿವಕುಮಾರು, ಡಿ ಕುಮಾರಸ್ವಾಮಿ ಇವರೆಲ್ಲ ಅಡ್ಜಸ್ಟ್. ನಾವು ಹೇಳಿನಿ ವಿಧಾನಸಭಾದಾಗ ಹೇಳಿ, ನೀವು ಈಗ ಹೇಳಕ್ಕತ್ತಲ್ಲ, ನೀವು ಮುಂದೆ ಕೂತಿರೋ ಸಾಲ್ನಾಗ ಏನಿದ್ರೆ ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ. ರಾತ್ರಿ ನೀವೆಲ್ಲ ಮಾತಾಡ್ತೀರಿ, ಯಡಿಯೂರಪ್ಪ, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಕುಮಾರಸ್ವಾಮಿ, ಈ ಹುಚ್ಚನಾಗ ನಾವು ಹಿಂದೆ ಕೂತು ಎಮ್ ಎಲ್ ಎಗಳು ನೀವು ಸರ್ ಸರ್ ಅನ್ಕೋತಿ, ನಿಮ್ಮ ಮುಂದೆ ನೀವೆಲ್ಲ ನಾಟಕ ಕಂಪ್ನಿ ಬಂದ್ ಮಾಡ್ರಿ ಕೇಳಿ. ಶಿಕಾರಿಪುರ ಬಿಟ್ಟರೆ ಹೈಯೆಸ್ಟ್ ಅಭಿವೃದ್ಧಿ ಹಣ ಬಿಳಿಗಿ ಕೊಟ್ಟಾರೆ ಸಿದ್ದರಾಮಯ್ಯ, ಅಲ್ಲಿದ್ದು ಡಿ ಕೆ ಶಿವಕುಮಾರ್ ಕೊಟ್ಟಾರೆ ಬಾದಾಮಿ, ಸಾರಿ ಬಾದಾಮಿ, ಅಲ್ಲಿ ಡಿ ಕೆ ಶಿವಕುಮಾರ್ ಕೊಟ್ಟಾರೆ ಯಡಿಯೂರಪ್ಪ ಇದ್ದಾಗ. ಅಂದ್ರೆ ನಾವೆಲ್ಲ ಬಿ ಜೆ ಪಿ ಎಮ್ ಎಲ್ ಎಗಳು ಏನು ಸೊಂಬಿಲ್ ಕೈ ಎತ್ತಲಕ್ಕೆ ಬಂದಿಲ್ಲ ಹಂಗೆ ಹೇಳಿದ ಮ್ಯಾಗೆ ಮೊನ್ನೆ ನಮ್ಮ ಬೊಮ್ಮಾಯರ್ ನನಗೂ 500 ಕೋಟಿ ರೂಪಾಯಿ ಕೊಟ್ಟಾರೆ ಯಾವ್ದ್ರ ಸರ್. एसएस न्यूज से जुड़े हर लेटेस्ट जानकारी के लिए हमारे यूट्यूब चैनल एसएस न्यूज को सब्सक्राइब करें. सबसे पहले न्यूज देखने के लिए बेल आइकन पर प्रेस करना बिल्कुल भी ना भूलें. अगर इस चैनल से जुड़े हर नए मुद्दे आपको पसंद आए, हमारे वीडियोस को लाइक और शेयर जरूर करें, और लगातार अपडेट के लिए देखते रहिए एसएस न्यूज.